ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಪ್ರಸಾದದ ಮಹತ್ವ, ಅನ್ನದಾನದ ಮಹತ್ವ. ನೀವು ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿರಬಹುದು, ಪುರಾತನ ಇತಿಹಾಸದಿಂದಲೂ ಕೂಡ ತಾವು ಗಮನಿಸಿರಬಹುದು, ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲಿ, ಯಾವುದೇ ಆಧ್ಯಾತ್ಮ ಕೇಂದ್ರಗಳಿಗೆ ಹೋಗಲಿ, ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ, ಅಲ್ಲಿ ಅನ್ನ ಸಂತರ್ಪಣೆ, ಪ್ರಸಾದದ ವ್ಯವಸ್ಥೆ, ಅಟ್ಲೀಸ್ಟ್ ತೀರ್ಥದ ವ್ಯವಸ್ಥೆ ಇದ್ದೇ ಇರ್ತದೆ. ಯಾಕೆ ವೀಕ್ಷಕರೇ? ಇದ್ರೆ ಎಂದಿರುವಂತಹ ಗುಟ್ಟು ನೀವು ಕೇಳಿರ್ಬೋದು, ನಿಮ್ಮ ಹಿರಿಕರು ಹೇಳಿರ್ತಾರೆ, ನೀನು ಊಟ ಮಾಡಿ ಬಂದಿದ್ರು ಪರವಾಗಿಲ್ಲ, ದೇವಸ್ಥಾನ ಒಂದಿಷ್ಟೇಷ್ಟು ಒಂದು ಅಗಳಾದ್ರೂ ಅನ್ನ ಬಾಯಾಗ ಕಳಪ ಅಲ್ಲಿದು ಕೇಳಿದ್ರಿಲ್ಲ? ಒಂದು ಎರಡು ಮೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಒಂದಿಷ್ಟು ಕೊಡೋಂತಹ ತೀರ್ಥಕ್ಕೋಸ್ಕರ ಕಾಯ್ತೀರಿ. ನಾಲ್ಕು ದಿವಸ, ಐದು ದಿವಸ, ಆರು ದಿವಸ ತಿರುಪತಿಯಲ್ಲಿ ಒಂದಿಷ್ಟು ತೀರ್ಥಕ್ಕೋಸ್ಕರ ಕ್ಯೂ ನಿಂತ್ಕೊಳ್ತಿರಲಿಲ್ಲ? ಯಾಕೆ ಅಷ್ಟೊಂದು ಮಹತ್ವ? ತೀರ್ಥಕ್ಕಾಗಿರ್ಬೋದು, ಪ್ರಸಾದಕ್ಕಾಗಿರ್ಬೋದು, ಅನ್ನ ಸಂತರ್ಪಣೆಗಾಗಿರ್ಬೋದು, ಅಥವಾ ಯಾವುದೇ ರೀತಿಯ ದಾಸೋಹಗಳಿಗಾಗಿರ್ಬೋದು, ಯಾಕೆ ವೀಕ್ಷಕರೇ? ಜಿನ್ಕೆ ಹಾತ್ಕೆ ಕಾಯಂಗೆ ಅಂ ಉನ್ಕೆ ಹೋಜಾಯಂಗೆ. ಅದರ ಅರ್ಥ ಏನು? ಯಾರ ಕೈಯಿಂದ ಅಥವಾ ಯಾವ ಕ್ಷೇತ್ರದ ಅನ್ನವನ್ನು ನಾವು ತಿಂತೀವಿ, ನಾವು ಅವರಂತೆ ಆಗಿಬಿಡ್ತೀವಿ, ಅವರವರ ಆಗಿಬಿಡ್ತೀವಿ ಅನ್ನುವ ಒಂದು ಮಾತಿದೆ. ಹಿಂದಿನ ಕಾಲದಲ್ಲಿ ಯಾರೇ ಅತಿಥಿಗಳು ಬಂದರೂ ಕೂಡ ಊಟ ಮಾಡಿಸೇ ಕಳಿಸರು. ಇಲ್ಲ ಒಂದು ಲೋಟ ಹಾಲಾದರೂ ಕೊಟ್ಟು ಕಳಿಸರು, ಇಲ್ಲ ಒಂದು ಲೋಟ ನೀರನ್ನಾದರೂ ಕೊಟ್ಟು ಕಳಿಸರು. ಯಾಕೆ ಹೀಗೆ? ನಮ್ಮ ಮನೆಗೆ ಬಂದಿದ್ದೀರಾ ಅಂದಮೇಲೆ ನೀವೇನಾದ್ರೂ ಒಂದಿಷ್ಟು ಸ್ವೀಕಾರ ಮಾಡಲೇಬೇಕು ಅನ್ನುವ ಒಂದು ವಾಡಿಕೆ. ಯಾಕೆ? ಇವತ್ತು ಬೇರೆ ವಾತಾವರಣಗಳು ಚೇಂಜ್ ಆಗಿದೆ, ಇವತ್ತು ಮನೆ ಒಳಗೆ ಕರೆಯೋದೇ ಇಲ್ಲ, ಅದು ಬೇರೆ. ಅದು ಯಾಕಾಯಿತು ಅಂತ ನಿಮಗೂ ಗೊತ್ತಿದೆ ಇವತ್ತಿನ ದಿನಮಾನಗಳಲ್ಲಿ. ಆ ವಿಚಾರಗಳನ್ನ ಬೇರೆ ಸಮಯದಲ್ಲಿ ಮಾತಾಡೋಣಂತೆ. ಈ ರೀತಿ ಪ್ರಸಾದವನ್ನು ಕೊಡುವಂತಹ, ಬಂದವರಿಗೆ ಅನ್ನ ಸಂತರ್ಪಣೆ ಮಾಡುವಂತಹ ವಿಧಿವಿಧಾನ ಯಾಕಿತ್ತಪ್ಪ ಅಂತಂದರೆ, ಜಿನ್ಕೆ ಹಾತ್ಕೆ ಕಾಯಂಗೆ ಹಮ್ ಉನ್ಕೆ ಹೋಜಾಯಂಗೆ. ನಾವು ಏನಾದ್ರೂ ಯಾರಿಗಾದ್ರೂ ಒಂದು ತುತ್ತು ಅನ್ನವನ್ನು ಕೊಟ್ವಿ ಅಂತಂದರೆ, ನಮ್ಮ ಕೈಯಿಂದ ತಿಂದಂತಹ ಅನ್ನ ಅವರ ದೇಹದಲ್ಲೇ ಒಳಗಡೆ ಹೋಗ್ಬಿಟ್ಟು ನಮ್ಮಂತೆ ಕೆಲಸ ಮಾಡ್ತದೆ. ಅದು ಸೀಕ್ರೆಟ್ ಅಲ್ಲಿದೆ ನೋಡಿ. ನಮ್ಮ ಅನ್ನವನ್ನು ತಿಂದಂತಹ ಎದುರಿರುವಂತಹ ವ್ಯಕ್ತಿ ನಮ್ಮ ಅಧೀನವಾಗಿಬಿಡ್ತಾನೆ, ಅಧೀನವಾಗಿಬಿಡ್ತಾನೆ ಅಂತ ಅನ್ನೋದಕ್ಕಿಂತನೂ ಕೂಡ ನಮ್ಮ ಪ್ರೀತಿಗೆ ಪಾತ್ರನಾಗ್ಬಿಡ್ತಾನೆ. ನಮ್ಮ ಮೇಲೆ ಶಾಶ್ವತವಾದಂತಹ ಪ್ರೀತಿ ಉಳಿತದೆ. ನಮ್ಮ ಭಾವನೆಗಳನ್ನು ಒಳಗೊಂಡಿರುವಂತಹ ಅನ್ನವನ್ನು ತಿಂದು ಅವನ ದೇಹದಲ್ಲಿ ರಕ್ತ ಆದಾಗ ನಮ್ಮ ಭಾವನೆಗಳು ಮತ್ತು ಅವನ ಭಾವನೆಗಳು ಮ್ಯಾಚ್ ಆಗ್ತವೆ, ಅವನು ನಮ್ಮವನೇ ಆಗಿಬಿಡ್ತಾನೆ, ಯಾವತ್ತಿಗೂ ಕೂಡ ನಮ್ಮವನೇ ಆಗಿ ಉಳಿತಾನೆ ಅನ್ನುವ ಒಂದು ಭಾವ. ಅದಕ್ಕೋಸ್ಕರ ಅನ್ನ ಸಂತರ್ಪಣೆಗೆ ಅಷ್ಟೊಂದು ಮಹತ್ವ. ನೀವು ಗಮನಿಸಿ, ಯಾವುದಾದರೂ ಒಂದು ತೀರ್ಥಕ್ಷೇತ್ರಗಳಿಗೆ, ನಿಮ್ಮ ಮನೆದೇವರಿಗೆ ಅಂತ ಇಟ್ಕೊಳ್ಳಿ, ವರ್ಷಕ್ಕೊಂದು ಸರಿ ನಿಮ್ಮ ಮನೆದೇವರಿಗೆ ತೇರಿಗೋ ಅಥವಾ ಏನೋ ಒಂದು ಇರ್ತದೆ ಅಂತ ಜಾತ್ರೆ ಇರ್ತದೆ, ಹೋಗ್ತೀರಿ. ವರ್ಷಕ್ಕೊಂದು ಸರಿ ಆದ್ರೂ ಹೋಗ್ತೀರಿ, ಅಭ್ಯಾಸ ಇರ್ತದೆ ಸಾಮಾನ್ಯವಾಗಿ. ಅಲ್ಲಿ ಹೋದಾಗ ನೀವು ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಿ. ಸ್ವೀಕಾರ ಮಾಡಿದಾಗ ಈ ಒಂದು ತುತ್ತು ಪ್ರಸಾದವನ್ನು ತಿಂದು ಮನೆಗೆ ಬಂದ ಮೇಲೂ ಕೂಡ ಇನ್ನೂ ಒಂದು ವರ್ಷದವರೆಗೆ ಆ ಒಂದು ಪ್ರಸಾದದ ವೈಬ್ರೇಷನ್ಸ್ ನಿಮ್ಮಲ್ಲಿರ್ತದೆ. ಆ ಪ್ರಸಾದದ ಒಂದು ಭಾವ, ಆ ಪ್ರಸಾದದ ಒಂದು ಭಕ್ತಿ, ಆ ಪ್ರಸಾದದ ಒಂದು ವೈಬ್ರೇಷನ್ಸು ನಿಮ್ಮ ದೇಹದಲ್ಲಿ ಹರಿತಾ ಇರ್ತದೆ. ಮುಂದಿನ ವರ್ಷ ಅದೇ ಸಮಯಕ್ಕೆ ಮತ್ತೆ ನಿಮ್ಮ ಮನೆದೇವರಿಗೆ ಜಾತ್ರೆಗೆ ಅಕಸ್ಮಾತ್ ಹೋಗೋದು ಲೇಟ್ ಆಯ್ತು ಅಂತಂದರೆ ನಿಮ್ಮ ಜೀವ ಚಡಪಡಿಸ್ತದೆ. ಗಮನಿಸಿದಿರಾ ಇಲ್ಲ? ಈ ವರ್ಷ ನಮ್ಮ ಮನೆದೇವ್ರಿಗೆ ಹೋಗಲಿಲ್ಲ, ಈ ವರ್ಷ ನಮ್ಮ ಮನೆದೇವ್ರಿಗೆ ಹೋಗಲಿಲ್ಲ, ಯಾಕೋ ಮನಸ್ಸು ಸರಿ ಇಲ್ಲ ಮನೆದೇವ್ರಿಗೆ ಹೋಗ್ಬೇಕು, ಯಾಕೋ ಎಲ್ಲ ಮನೆಯಲ್ಲಿ ಯಾಕೋ ಸರಿ ಹೋಗ್ತಾ ಇಲ್ಲ ಮನೆದೇವ್ರಿಗೆ ಹೋಗ್ಬೇಕು, ಯಾಕೆ? ಅಲ್ಲಿರುವಂತಹ ಗುಟ್ಟು ನೀವು ತಿಂದಂತಹ ಪ್ರಸಾದದ ಸೆಳೆತ, ತಿಂದಂತಹ ಅನ್ನದ ಸೆಳೆತ, ಆ ಅನ್ನ ನಿಮ್ಮ ದೇಹದಲ್ಲಿ ರಕ್ತವಾಗಿ
ರಕ್ತ ಅಣು ಅಣುಗಳಿಗೂ ಕೂಡ ಸಲ್ಲಿರ್ತದೆ. ಅಣು ಅಣು ಕೂಡ ಆ ಒಂದು ಪ್ರಸಾದದ ಆ ಒಂದು ಪುಣ್ಯಕ್ಷೇತ್ರದ ಭಾವನೆಗಳನ್ನು ಮೆಲುಕು ಹಾಕ್ತದೆ, ನೆನಪು ಮಾಡಿಕೊಳ್ತದೆ. ಅದೇ ರೀತಿ ನೀವು ಯಾರೇ ಅತಿಥಿಗಳು ಮನೆಗೆ ಬಂದಾಗ ಅನ್ನವನ್ನು ಕೊಟ್ಟಿರಿ, ಯಾವುದೋ ರೀತಿಯ ಆಹಾರವನ್ನು ಕೊಟ್ಟಿರಿ ಅಂತಂದರೆ ನಿಮ್ಮ ಬಗ್ಗೆ ಅವರಿಗೆ ಗೌರವ ಭಾವ, ಭಕ್ತಿಭಾವ, ಅಭಿಮಾನ, ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಎಲ್ಲದೂ ಕೂಡ ನಿಮ್ಮ ಮೇಲೆ ಶಾಶ್ವತವಾಗಿ ಉಳಿತು. ಅರ್ಥ ಆಯ್ತಾ ವೀಕ್ಷಕರೇ? ಚಿನ್ಕೆ ಹಾತ್ಕೆ ಕಾಯಂಗೆ ಅಮ್ಮ ಉಣಿಕೆ ಹೋಜಾಯಂಗೆ. ಅನ್ನ ಸಂತರ್ಪಣದ ಮಹತ್ವವನ್ನು ತಿಳ್ಕೊಂಡಿದ್ದೀರಿ. ನಾಲ್ಕು ಜನಕ್ಕೆ ನಿಮ್ಮ ಕೈಲಾದಷ್ಟು ಒಂದು ತುತ್ತಾದರೂ ಪರವಾಗಿಲ್ಲ ಹಸ್ಬೆಂಡ್ ಅಂಥವರಿಗೆ ಅನ್ನವನ್ನು ದಾನ ಮಾಡುವಂತಹ ಪ್ರತೀತಿ ಹಳೇ ಪುರಾತನ ಭಾರತದಿಂದಲೂ ಕಾಲದಿಂದಲೂ ವೇದ ಪುರಾಣ ಕಾಲದಿಂದಲೂ ಇತ್ತು. ಅದನ್ನು ಮುಂದುವರ್ಸ್ಕೊಂಡೋಗೋಣ, ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.